ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಉಚಿತವಾಗಿ ಚೆಕ್ ಮಾಡ್ಬೇಕಾ ನೀಡಿ ನಮಸ್ಕಾರ ವೀಕ್ಷಕರೇ ಮನಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿ ಎಸ್ ಸುಧೀರ್ ನಮ್ಮ ಹಿರಿಯರು ಹೇಳ್ತಾರೆ ಸಾಲ ಶೂಲ ಇದ್ದಂಗೆ ಅಂತ ಎಷ್ಟು ನಿಜ ನೋಡಿ ಎಷ್ಟೋ ಜನ ಇವತ್ತು ಸಾಲದ ಸುಳಿಗೆ ಸಿಕ್ಕಾಕೊಂಡು ಸಾಯ್ತಿದ್ದಾರೆ ನಾವು ಎಷ್ಟೋ ಜನ ಕ್ಯಾನ್ಸರ್ ಬಂದವ್ರು ನೋಡಿದ್ದೀವಿ ಹಾರ್ಟ್ ಪ್ರಾಬ್ಲಮ್ ಇದ್ದವ್ರು ನೋಡಿದ್ದೀವಿ ಕಿಡ್ನಿ ಪ್ರಾಬ್ಲಮ್ ಇದ್ದವ್ರು ನೋಡಿದ್ದೀವಿ ಬ್ರೈನ್ ಟ್ಯೂಮರ್ ಇದ್ದವ್ರು ನೋಡಿದ್ದೀವಿ ಯಾರೂ ಕೂಡ ನಾನು ಸೂಸೈಡ್ ಮಾಡ್ಕೋಬೇಕು ಅಂತ ಹೋಗಲ್ಲ ಬೆಸ್ಟ್ ಡಾಕ್ಟರ್ಸ್ನ ಹುಡುಕ್ತಾರೆ ಬೆಸ್ಟ್ ಹಾಸ್ಪಿಟಲ್ಸ್ನ ಹುಡುಕ್ತಾರೆ ಕ್ಯೂರ್ ಆಗಿ ಬರ್ತಾರೆ ಆದರೆ ಯಾವಾಗ ನೀವು ಫಿನಾನ್ಷಿಯಲ್ ಪ್ರಾಬ್ಲಮಿಗೆ ಸಿಕ್ಕಾಕೊಳ್ತೀರಿ ಸಾಲದ ಶೂಲಕ್ಕೆ ಸಿಕ್ಕಾಕ್ಕೊಳ್ತೀರಿ ಅವಾಗ ಸೂಸೈಡ್ ಮಾಡ್ಕೊಳ್ತೀರಿ ನಾವು ಎಷ್ಟೋ ಜನ ಸಾಲ ಮಾಡಿದವ್ರನ್ನ ನೋಡಿದ್ದೀವಿ ಸಾಲ ಮಾಡಿ ಜೀವ ಕಳ್ಕೊಂಡವ್ರನ್ನ ನೋಡಿದ್ದೀವಿ ಹಾಗಾಗಿ ಇವತ್ತು ನಾನು ನಿಮಗೆ ಈ ಎಪಿಸೋಡಲ್ಲಿ ಸಾಲದ ಸುಳಿಯಿಂದ ಹೊರಗಡೆ ಬರೋದು ಹಾಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೀವೀಗ ಸಾಲ ಮಾಡಿದರೆ ಒಂದೇನು ಅಂದರೆ ಭಾಳ ಜನಕ್ಕೆ ಏನು ಅಂದರೆ ಸಾಲ ಎಲ್ಲ ಕಡೆ ಎಲ್ಲಿ ಅಲ್ಲೆಲ್ಲ ತಗೊಳ್ತಾ ಹೋಗೋದು ತೊಗೊಂಡಿದ್ದು ಮರ್ತಾ ಮರ್ತು ಮರ್ತ್ಕೊತಾ ಹೋಗ್ಬಿಡ್ತಾರೆ ಅದು ಮಾಡಬೇಡಿ ನೀವು ಎಷ್ಟೇ ಸಾಲ ಇದ್ರು ಎಲ್ಲಿದೆ ಸಾಲ ಎಷ್ಟು ಇಂಟ್ರೆಸ್ಟ್ ಕಟ್ತಿದ್ರಿ ಅವ್ರ ಹತ್ರ ಏನು ಟರ್ಮ್ಸ್ ಅಗ್ರಿ ಆಗಿದ್ರಿ ಅದನ್ನೊಂದು ಬರ್ದಿಟ್ಕೊಳ್ಳಿ ಸಾಲ ಸುಮ್ಮನೆ ಕೊಡ್ತಾರೆ ಅಂತ ತಗೊಂಡು ಹೋಗೋದಲ್ಲ ಅವ್ರು ಸಿಗ್ಬೇಕು ನಿಮ್ಗೆ ಅವ್ರ ಮುಖ ನೋಡಿದ್ಮೇಲೆ ಹೋ ಹೌದು ನಾನು ನಿಮ್ಮ ಹತ್ರ ಸಾಲ ತಗೊಂಡಿದ್ದೆ ಅಂತ ನೆನಪಾಗತ್ತೆ ಹಾಗೆ ಮಾಡ್ಕೊಂಡು ಹೋಗ್ಬಿಟ್ರೆ ಹೆಸರಾಳು ಮಾಡ್ಕೋತೀರಿ ನಾಳೆ ಸಾಲ ವಾಪಾಸ್ ಕಟ್ಟಕ್ಕಾಗಲ್ಲ ಫಿನಾನ್ಷಿಯಲ್ ಪ್ರಾಬ್ಲಮ್ ಸಿಕ್ಕಾಕೊಳ್ತೀರಿ ಹಾಗಾಗಿ ನಿಮ್ಮ ಸಾಲ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಿರಬೇಕು ಆವಾಗ ನಿಮಗೂ ಕೂಡ ನಿದ್ರೆ ಕಡಿಮೆ ಬರುತ್ತೆ ಕೆಲಸ ಜಾಸ್ತಿ ಮಾಡ್ತೀರಿ ದುಡಿಮೆ ಜಾಸ್ತಿ ಆಗುತ್ತೆ ಅದರಿಂದ ನಿಮಗೆ ಒಳ್ಳೇದಾಗತ್ತೆ ಆಮೇಲೆ ಬಹಳ ಮುಖ್ಯವಾಗಿ ನೀವು ಗಮನದಲ್ಲಿಟ್ಕೋಬೇಕಾಗಿದ್ದು ಸಾಲ ತಗೊಂಡಾದ್ಮೇಲೆ ಮೇಲೆ ನೀವೀಗ ಬೇರೆ ಬೇರೆ ಸಾಲಗಳಿದೆ ಕಾರ್ ಲೋನ್ ಇದೆ ಕಾರ್ ಲೋನು ನೀವು ಯಾವತ್ತೇ ತಗೊಂಡ್ರು ಕೂಡ ಅಥವಾ ಈಗ ಆಲ್ರೆಡಿ ತಗೊಂಡಿದ್ರೆ ನಿಮ್ಮ ಕಾರ್ ಲೋನ್ ಇ ಎಮ್ ಐಗೆ ನಿಮ್ಮ ತಿಂಗಳ ಆದಾಯದ ಹದಿನೈದು ಗಿಂತ ಜಾಸ್ತಿ ದುಡ್ಡು ಹೋಗಬಾರ್ದು ಎರಡನೇದು ಪರ್ಸ್ನಲ್ ಲೋನ್ ತಗೊಂಡಿದ್ರೆ ಪರ್ಸ್ನಲ್ ಲೋನಿಗೆ ನಿಮ್ಮ ತಿಂಗಳ ಆದಾಯದ ಹತ್ತು ಗಿಂತ ಜಾಸ್ತಿ ಪರ್ಸ್ನಲ್ ಲೋನ್ ಇ ಎಮ್ ಐಗೆ ಹೋಗಬಾರ್ದು ಹೋಮ್ ಲೋನ್ ತಗೊಂಡಿದ್ರೆ ನಿಮ್ಮ ತಿಂಗಳ ಆದಾಯದ ನಲವತ್ತು ಗಿಂತ ಜಾಸ್ತಿ ಹೋಮ್ ಲೋನ್ ಇ ಎಮ್ ಐಗೆ ಹೋಗಬಾರ್ದು ಇದೆಲ್ಲ ಬಹಳ ಬೇಸಿಕ್ ತಮ್ ರೂಲ್ಸು ಇದನ್ನ ನೀವು ಫಾಲೋ ಮಾಡಲೇಬೇಕಾಗತ್ತೆ ಅವಾಗ ಮಾತ್ರ ನೀವು ಒಂದು ಕಂಟ್ರೋಲ್ಗೆ ತರಕಾಗತ್ತೆ ಈಗ ಒಂದು ವೇಳೆ ನಿಮ್ಗೆ ಇದಕ್ಕಿಂತ ಹೆಚ್ಚು ಕಡಿಮೆ ಆಗಿದ್ರೆ ನಿಮ್ಗೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಕೇಳಿ ಈಗ ನೀವು ಒಂದು ವೇಳೆ ಕ್ರೆಡಿಟ್ ಕಾರ್ಡ್ ಸಾಲ ಇದೆ ತಿಂಗಳಿಗೆ ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟ್ ಬಡ್ಡಿ ಚಾರ್ಜ್ ಮಾಡ್ತಾರೆ ಕ್ರೆಡಿಟ್ ಕಾರ್ಡಲ್ಲಿ ಆ ಟೈಮಲ್ಲಿ ಕ್ರೆಡಿಟ್ ಕಾರ್ಡ್ ಸಾಲವನ್ನು ಹ್ಯಾಗೋ ನೀವು ಕಡಿಮೆ ಬಡ್ಡಿಗೆ ಎಲ್ಲರೂ ಬೇರೆ ಕಡೆ ಸಾಲ ಸಿಕ್ಕರೆ ಅದನ್ನು ತಗೊಂಡು ಇದನ್ನು ಖಾಲಿ ಮಾಡಿ ಯಾಕಂದರೆ ನೀವು ಮೇನು ಸಾಲ ಜಾಸ್ತಿ ಇದ್ದಾಗ ಮಾಡಬೇಕಾಗಿರೋ ಕೆಲಸ ಅಂದರೆ ನಿಮ್ಮ ಇಂಟ್ರೆಸ್ಟ್ ಬರ್ಡನ್ನು ಕಡಿಮೆ ಮಾಡಬೇಕು ಇಲ್ಲಾಂದರೆ ನೀವು ದುಡಿದಿರೋ ದೊಡ್ಡ ಪೂರ್ತಿ ಬಡ್ಡಿ ಕಟ್ಟಕ್ಕೆ ಹೋಗಿಬಿಡುತ್ತೆ ಸೊ ಹಾಗಾಗಿ ಏನು ಮಾಡಿ ನಿಮ್ಮ ಎಲ್ಲ ಸಾಲವನ್ನು ಲಿಸ್ಟ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬಡ್ಡಿ ಕಟ್ತಿದ್ದೀನಿ ಇದಕ್ಕೆ ಎಷ್ಟು ಬಡ್ಡಿ ಕಟ್ತಿದ್ದೀನಿ ಅಂತ ಯೋಚನೆ ಮಾಡಿ ಅದಾದ ಮೇಲೆ ಯಾವುದಕ್ಕೆ ಜಾಸ್ತಿ ಬಡ್ಡಿ ಕಟ್ತಿದ್ರಲ್ಲ ಆ ಸಾಲವನ್ನು ಕಡಿಮೆ ಬಡ್ಡಿ ಸಾಲವನ್ನು ಮತ್ತೊಂದಷ್ಟು ತಗೊಂಡು ಇದನ್ನು ಕಟ್ಟಿ ಕ್ಲಿಯರ್ ಮಾಡಿ ಆವಾಗ ನಿಮಗೆ ಬೇಗ ಸಾಲ ತೀರುತ್ತೆ ಇಲ್ಲಾಂದ್ರೆ ಸಾಲ ತೀರಲ್ಲ ಅದಾದ ಮೇಲೆ ಮತ್ತೇನು ಮಾಡಬೇಕು ಅಂದರೆ ಈಗ ನೀವು ಒಂದು ಸಾರಿ ನೀವು ಲಿಸ್ಟ್ ಮೇಲೆ ನೀವು ಈಗ ಪರ್ಸ್ನಲ್ ಲೋನ್ ಇದೆ ಪರ್ಸ್ನಲ್ ಲೋನು ಕೂಡ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟಿಗೂ ಪರ್ಸ್ನಲ್ ಲೋನ್ ಸಿಗುತ್ತೆ ನೀವು ಒಂದು ವೇಳೆ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಬಿಟ್ಟು ಪರ್ಸ್ನಲ್ ಲೋನ್ ತಗೊಳ್ತಾ ಇದ್ರೆ ನೀವೇನು ಮಾಡಿ ನಿಮ್ಮ ಹತ್ರ ಒಂದು ವೇಳೆ ಮನೆಗಿನೇ ಇದ್ದರೆ ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ತಗೊಳ್ಳಿ ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಒಂಬತ್ತುವರೆ ಹತ್ತು ಪರ್ಸೆಂಟಿಗೆಲ್ಲ ಸಿಕ್ಬಿಡುತ್ತೆ ಅವಾಗ ನೀವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಅಥವಾ ಯಾರೋ ಒಳ್ಳೆ ರಿಲೇಟಿವ್ಸು ಏನೋ ಗೊತ್ತಿದ್ದಾರೆ ಅಂದರೆ ಒಂದು ವೇಳೆ ಅವ್ರು ನಿಮಗೆ ಸಹಾಯ ಮಾಡೋಕ್ಕೆ ಒಪ್ಪಿಗೆ ಇದ್ದರೆ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡ್ತಾರಾ ಕೇಳಿ ಅಥವಾ ನೀವು ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಿ ಅಂದರೆ ಆ ಕಂಪ್ನಿಯಲ್ಲಿ ಏನಾದರೂ ಇಂಟ್ರೆಸ್ಟ್ ಫ್ರೀ ಲೋನ್ ಸಿಗೋ ಸಾಧ್ಯ ಕೇಳಿ ಇನ್ನೂ ಬೇಕು ಅಂದರೆ ಮನೇಲಿ ಗೋಲ್ಡ್ ಇದ್ರೆ ಗೋಲ್ಡ್ ಲೇನ್ ಲೋನನ್ನು ಕಡಿಮೆ ಬಡ್ಡಿ ದರಕ್ಕೆ ತಗೊಂಡು ಈ ಕಾಸ್ಟ್ಲಿ ಲೋನನ್ನ ಕ್ಲಿಯರ್ ಮಾಡಿ ಅವಾಗ ಏನಾಗುತ್ತೆ ಸಿ ನಿಮ್ಮ ಬಡ್ಡಿ ಕಡಿಮೆ ಆದರೆ ಈಗ ಸಿಂಪಲ್ ನಿಮ್ಮದು ಹತ್ತು ಲಕ್ಷ ರೂಪಾಯಿ ಔಟ್ಸ್ಟ್ಯಾಂಡಿಂಗ್ ಲೋನ್ ಇದೆ ಎರಡು ಪರ್ಸೆಂಟ್ ಬಡ್ಡಿ ತಿಂಗಳಿಗೆ ಎರಡು ಪರ್ಸೆಂಟ್ ಬಡ್ಡಿ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಬಡ್ಡಿನೇ ಹೋಗ್ಬಿಡುತ್ತೆ ಅದೇ ನೀವು ಹತ್ತು ಲಕ್ಷ ರೂಪಾಯಿ ಸಾಲವನ್ನು ಒಂದು ಪರ್ಸೆಂಟ್ ಬಡ್ಡಿ ಸಾಲ ಮಾಡ್ಕೊಂಡ್ಬಿಟ್ರೆ ನಿಮಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಉಳಿಯುತ್ತೆ ಆವಾಗ ನಿಮ್ಮ ಸಾಲ ಬೇಗ ತಿರುತ್ತೆ ಸೊ ಹಾಗೆ ಹೀಗೆ ನೀವು ನಿಮ್ಮ ಹೈ ಕಾಸ್ಟ್ ಲೋನನ್ನು ಅಂದರೆ ಜಾಸ್ತಿ ಬಡ್ಡಿ ದರ ಇರುವ ಸಾಲವನ್ನು ಕಡಿಮೆ ಬಡ್ಡಿ ದರ ಇರುವಂಥ ಸಾಲುಗಳಿಗೆ ಸ್ವಿಚ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಎಷ್ಟೋ ಬರ್ಡನ್ ಕಡಿಮೆ ಆಗುತ್ತೆ ಆವಾಗ ನಿಮ್ಮ ಸಾಲ ಬೇಗ ತೀರುತ್ತೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ನಿಮಗೆ ಸಾಲದ ಬಗ್ಗೆ ಏನೇ ಮಾಹಿತಿ ಬೇಕಾಗಿದ್ದರು ಅಥವಾ ನಿಮಗೆ ಪರ್ಸನಲ್ ಲೋನ್ ಕಾರ್ ಲೋನ್ ಹೋಮ್ ಲೋನ್ ಎಜುಕೇಷನ್ ಲೋನ್ ಬಿಸ್ನೆಸ್ ಲೋನ್ ಬೇಕಾಗಿದ್ದರೆ ಇಂಡಿಯನ್ ಮನಿ ಡಾಟ್ ಕಾಮ್ ಫಿನಾನ್ಷಿಯಲ್ ಎಜುಕೇಷನ್ ಹೆಲ್ಪ್ಲೈನ್ ನಂಬರ್ ಜೀರೋ ಡಬಲ್ ಟು ಸಿಕ್ಸ್ ಒನ್ ಏಟ್ ಒನ್ ಸಿಕ್ಸ್ ಟ್ರಿಪ್ ಲೋನ್ಗೆ ಒಂದು ಮಿಸ್ಡ್ ಕಾಲ್ ಕೊಡಿ ನಾವು ಕಾಲ್ ಮಾಡ್ತೀವಿ ಸರಿಯಾದ ಮಾಹಿತಿ ಕೊಡ್ತೀವಿ ನಿಮಗೆ ಒಳ್ಳೆ ನಿರ್ಧಾರ ಹೆಲ್ಪ್ ಮಾಡ್ತೀವಿ ಹಾಗೇನೆ ನೀವು ಇಂಡಿಯನ್ ಮನಿ ಡಾಟ್ ಕಾಮ್ ವೆಬ್ಸೈಟಲ್ಲಿ ಮತ್ತೆ ಇಂಡಿಯನ್ ಮನಿ ಮೊಬೈಲ್ ಆ್ಯಪಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಉಚಿತವಾಗಿ ಚೆಕ್ ಮಾಡ್ಬೋದು ಉಚಿತವಾಗಿ ಚೆಕ್ ಮಾಡಿದ್ಮೇಲೆ ನಿಮ್ಮ ಕ್ರೆಡಿಟ್ ರಿಪೋರ್ಟ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ನಮ್ಮ ಹೆಲ್ಪ್ಲೈನ್ ನಂಬರ್ ಒಂದು ಕಾಲ್ ಮಾಡಿ ನಾನು ನಿಮಗೆ ನಾಳೆ ಇನ್ನೊಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ ನನ್ನ ಉದ್ದೇಶ ನೀವು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೇದಾಗಲಿ